ವೀಕ್ಷಕರೇ, ನಾವು ಮತ್ತು ನಮ್ಮ ರಾಜಕಾರಣಿಗಳ ವಿಶೇಷ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಲಕ್ಕಿನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರಿಗೆ ನಮ್ಮ ವಾಹಿನಿಯ ಮೂಲಕ ಅಭಿನಂದನೆಗಳು. ನಮಸ್ತೆ ಮೇಡಮ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ವಿಜಯಲಕ್ಷ್ಮಮ್ಮ, ಲಕ್ಕಿನಹಳ್ಳಿ ಗ್ರಾಮದಿಂದ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ದೀನಿ. ನಿಮ್ಮ ಒಂದು ಗ್ರಾಮದ ಜನರು ನಿಮ್ಮನ್ನು ಹಾರೈಸಿ ಗೆಲ್ಸಿದ್ದಾರೆ ಮೇಡಮ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಂದು ಗ್ರಾಮದ ಜನತೆಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ಕೊಂಡಿದ್ದಾರೆ? ಮೊದಲನೇ ಆದ್ಯತೆ ಬಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ, ಆಮೇಲೆ ಓಲಿ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಮತ್ತೆ ಕಾಂಕ್ರೀಟ್ ಹಾಕ್ಸೋದು, ಆಮೇಲೆ ಸ್ಕೂಲ್ದು ಟಾಯ್ಲೆಟ್ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಇದ್ದೀವಿ. ನಿಮ್ಮ ಒಂದು ಗ್ರಾಮದ ಜನತೆಗೆ ಕೊರೋನಾ ಸಂದರ್ಭದಲ್ಲಿ ಏನೆಲ್ಲ ಸೌಕರ್ಯಗಳನ್ನ ಮಾಡ್ಕೊಟ್ಟಿದ್ದೀರಾ? ಅದು ಪಂಚಾಯತಿ ಕಡೆಯಿಂದ ಮಾಡಿದ್ರು, ನಾವಿನ್ನ ಅವಾಗ ಇದಾಗಿದ್ದಿಲ್ಲ. ಪಂಚಾಯತಿ ಕಡೆಯಿಂದ ಏನ್ ವ್ಯವಸ್ಥೆ ಮಾಡಬೇಕೋ ಎಲ್ಲ ಮಾಡಿದ್ರು. ನಿಮ್ಮ ಒಂದು ಗ್ರಾಮದ ಜನತೆ ನಿಮ್ಮ ಹಾರೈಸಿ ಗೆಲ್ಸಿದ್ದಾರೆ, ಇವಾಗ ಅವ್ರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅವ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ, ಇಷ್ಟೊಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಗೆಲ್ಸಿದ್ಕೆ. ನಿಮ್ಮ ಒಂದು 5 ವರ್ಷದ ಮುಂದಿನ ಗುರಿಗಳು ಏನಿದೆ ಮೇಡಮ್? ಮುಂದಿನ ಗುರಿಗಳು ಅದೇ ಹೇಳಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ. ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟು ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಕೊನೆಯದಾಗಿ ನಮ್ಮ ವಾಹಿನಿಯ ಮೂಲಕ ನಿಮ್ಮ ಒಂದು ಗ್ರಾಮದ ಜನತೆಗೆ ಏನೆಲ್ಲ ಇಷ್ಟಪಡ್ತೀರಾ ಮೇಡಮ್? ಎಲ್ಲರೂ ಸಪೋರ್ಟಿವ್ ಆಗಿ ನಮ್ಮನ್ನು ಗೆಲ್ಸಿದ್ದೀರಾ, ನಿಮ್ಮ ಸೇವೆಗೆ ಯಾವಾಗಲೂ ನಾವು ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಾವು ಮತ್ತು ನಮ್ಮ ರಾಜಕಾರಣಿಗಳ ವಿಶೇಷ ಮಾತುಕತೆ.